ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಇ ಟಿ ಅದೇ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಇ ಡೈರೆಕ್ಟರಾದ ಪ್ರಸನ್ನ ಕುಮಾರ್ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್ ಎಲ್ಲ ಸಿ ಇ ಟಿ ಅದೇ ರೀತಿ ನೀಟ್ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನೀಗ ಸಿ ಇ ಟಿ ಕೌನ್ಸಲಿಂಗ್ ಪ್ರೊಸೆಸ್ ನಡೀತಾ ಇದ್ದಾವೆ, ನೀಟ್ದು ಕೂಡ ನಡೀತಾ ಇದೆ. ಸಾಕಷ್ಟು ಗೌರ್ಮೆಂಟ್ ಎಕ್ಸಾಮ್ಗಳದ್ದು ಕೂಡ ಪರೀಕ್ಷೆಗಳದ್ದು ಪ್ರೊಸೆಸ್ ಕೂಡ ಬೇಗನೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೆ ಇ ಬಂದ್ಬಿಟ್ಟು ಹೊಸ ಬಿಗ್ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಕೆ ಇ ಆಫೀಸ್ ಅಲ್ಲಿ ಇರೋದಂದ್ರೆ ಆ ಕೆ ಇ ಹೆಡ್ ಆಫೀಸ್ ಅಂದ್ಬಿಟ್ಟು ಮಲ್ಲೇಶ್ವರಂ ಬೆಂಗಳೂರಲ್ಲಿ ಇರೋದು. ಏನು ನಿರ್ಧಾರ ಮಾಡಿದಾರೆ ಅಂದ್ರೆ ಇನ್ನು ನೆಕ್ಸ್ಟ್ ತ್ರೀ ಮಂತ್ ಆಫೀಸ್ ಬಂದ್ಬಿಟ್ಟು 25 ರನ್ ಇರುತ್ತೆ. ಮೀನ್ಸ್ ರಜೆ ದಿನ ಇರುವುದಿಲ್ಲ, ಸರ್ಕಾರಿ ರಜೆ ಏನಿರ್ತದೆ ಆ ದಿನವೂ ಕೂಡ ಕಾರ್ಯನಿರ್ವಹಿಸ್ತದೆ. ಅಂದ್ರೆ ಯಾವ್ದೇ ರೀತಿ ರಜೆ ಇರೋದಿಲ್ಲ, ಗೌರ್ಮೆಂಟ್ ಹಾಲಿಡೇ ಇದ್ರೆ ಕೂಡ ಆಫೀಸ್ ಓಪನ್ ಆಗಿರ್ತದೆ ಅಂತೇಳಿ ಕೆ ಇ ಡೈರೆಕ್ಟರ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ರೀತಿ ಪರೀಕ್ಷೆಗಳಲ್ಲಿರೋ ಕಾರಣ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ರಜೆ ದಿನವೂ ಕೂಡ ಆಫೀಸ್ ಅನ್ನು ಕೂಡ ಕಾರ್ಯನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 3 ತಿಂಗಳು ನಿಮ್ದು ಸೀಟ್ ಇದು ನೀಡ್ತು, ಏನೋ ರೀತಿ ಕೌನ್ಸಿಲಿಂಗ್ ಇದೆ, ನಿಮ್ದೇನೋ ರೀತಿ ತೊಂದರೆ ಆದ್ರೂ ಸಮಸ್ಯೆಗಳಾದ್ರೂ ಕೆ ಇ ಆಫೀಸ್ಗೆ ಹೋಗ್ಬೋದು. ಅಂದ್ರೆ ನಿಮಗೆ ರಜೆ ದಿನ ಇರೋದಿಲ್ಲ, ನಿಮಗೆ ಏನಂದ್ರೆ ಎಲ್ಲ ಡೇಸ್ ಕೂಡ ನಿಮಗೆ ಓಪನ್ ಇರುತ್ತೆ ಅಂತೇಳಿ ಕೆ ಇ ಡೈರೆಕ್ಟರ್ ಆದ ಪ್ರಸನ್ನ ಕುಮಾರ್ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದನ್ನ ಎಲ್ಲ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಇದನ್ನೇನು ಕೆಲವು ದಿನಗಳಲ್ಲಿ ಸಿ ಇ ಟಿ ಕೌನ್ಸಿಲಿಂಗ್ ಶುರು ಆಗುತ್ತೆ. ಕಾಲೇಜಸ್ನ ಕೂಡ ಲಿಸ್ಟ್ ಔಟ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.